ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಅಂಡ್ ಸಿಲ್ವರ್, ಬಸವನಗುಡಿ, ಪದ್ಮನಾಭನಗರ. ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಮತ್ತೆ ಉದ್ಭವ. ಜನಮನ ಗೆದ್ದಿದ್ದ ಉದ್ಭವ ಚಿತ್ರ ನಿರ್ದೇಶನ ಮಾಡಿದ್ದ ಕೊಡ್ಲು ರಾಮಕೃಷ್ಣ ಈಗ ಮತ್ತೆ ಉದ್ಭವದಲ್ಲಿ ಅಂತಹದೇ ಒಂದು ಕಥೆಯನ್ನ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಜನರಿಗಿರುವ ದೇವರ ಮೇಲಿನ ನಂಬಿಕೆಯನ್ನ ಬಳಸಿಕೊಂಡು ಮಾಡುವ ಮೋಸ, ರಾಜಕೀಯ ವಿಡಂಬನೆ, ಇಂದಿನ ರಾಜಕೀಯದ ಹಲವು ಘಟನೆಗಳನ್ನ ಚಿತ್ರದಲ್ಲಿ ನೋಡಬಹುದಾಗಿದೆ. ಉದ್ಭವ ಚಿತ್ರದಲ್ಲಿ ಮಾಡಿದ್ದ ಮ್ಯಾಜಿಕ್ ಮತ್ತೆ ಉದ್ಭವದಲ್ಲೂ ಕಾಣಬಹುದಾಗಿದೆ. ಈಗ ಮತ್ತೆ ಉದ್ಭವ ಮೂಲಕ ಅದೇ ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಬಂದಿದ್ದಾರೆ ಕುರ್ಲು. ಆಕ್ಷನ್, ಡಾನ್ಸ್, ಡೈಲಾಗ್, ಅಭಿನಯ, ಹೀಗೆ ಎಲ್ಲದರಲ್ಲಿಯೂ ಮತ್ತೆ ಉದ್ಭವ ಮೂಲಕ ಪ್ರೂವ್ ಮಾಡಿಕೊಂಡಿರುವ ಪ್ರಮೋದ್ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್. ಬಿಡುಗಡೆಯಾದ ಎಲ್ಲಾ ಕೇಂದ್ರಗಳಲ್ಲಿಯೂ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಚಿತ್ರವನ್ನ ಮಿಸ್ ಮಾಡ್ಕೋಬೇಡಿ. ಫೆಬ್ರವರಿ 21ಕ್ಕೆ ಶಿವಾಜಿ ರೂಪದಲ್ಲಿ ರಮೇಶ್. ಹೌದು, ರಮೇಶ್ ಅರವಿಂದ್ ನಟನೆಯ ಸಿನಿಮಾಗಳು ಒಂದರ ಹಿಂದೊಂದರಂತೆ ಬಿಡುಗಡೆಗೆ ಅಣಿಯಾಗಿವೆ. ಅದರಲ್ಲಿ ಶಿವಾಜಿ ಸೂರತ್ಕಲ್ ಕೂಡ ಒಂದು. ಆಕಾಶ್ ಶ್ರೀವತ್ಸ ನಿರ್ದೇಶನದ ಶಿವಾಜಿ ಸೂರತ್ಕಲ್ ಚಿತ್ರ ಶಿವರಾತ್ರಿಯಂದು, ಅಂದ್ರೆ ಇದೇ ಫೆಬ್ರವರಿ 21ರಂದು ಬಿಡುಗಡೆಯಾಗ್ತದೆ. ಚಿತ್ರದ ಬಗ್ಗೆ ಮಾತನಾಡುವ ನಿರ್ದೇಶಕ ಆಕಾಶ್, ಶಿವಾಜಿ ಅಂದ್ರೇನೆ ಒಂದು ಪವರ್ಫುಲ್ ಪದ, ಸೂರತ್ಕಲ್ ಅಂದ್ರೆ ಮೆದುಳು ಅಂತ ಅರ್ಥವಿದೆ. ಇವೆರಡೂ ಸೇರಿಕೊಂಡು ಒಂದು ಕೊಲೆಯ ರಹಸ್ಯವನ್ನ ಭೇದಿಸುತ್ತಾರೆ ಅನ್ನೋದೇ ಈ ಚಿತ್ರದ ಕಥೆ ಎಳೆ. ಚಿತ್ರದ ಟೈಟಲ್ಗೆ ದಿ ಕೇಸ್ ಆಫ್ ರಣಗಿರಿ ರಹಸ್ಯವೆಂದು ಅಡಿಬರಹದಲ್ಲಿ ಹೇಳಲಾಗಿದೆ. ಚಿತ್ರದ ಮುಖ್ಯ ತಾರಾಗಣದಲ್ಲಿ ರಮೇಶ್ ಅರವಿಂದ್, ರಾಧಿಕಾ ನಾರಾಯಣ್, ಆರೋಹಿ ನಾರಾಯಣ್, ಅವಿನಾಶ್, ರಮೇಶ್ ಪಂಡಿತ್, ಪಿಡಿ ಸತೀಶ್, ರಾಘು ರಮಣಕೊಪ್ಪ ನಟಿಸಿದ್ದಾರೆ. ರೇಖಾ ಕೆಎನ್ ಹಾಗೂ ಅನುಪಮಾ ಗೌಡರವರು ಈ ಚಿತ್ರವನ್ನ ಅಂಜನಾದ್ರಿ ಸೀನಿ ಕ್ರಿಯೇಷನ್ ನಡಿ ನಿರ್ಮಿಸಿದ್ದಾರೆ. ಪವರ್ ಸ್ಟಾರ್ ಜೊತೆ ಹ್ಯಾಟ್ರಿಕ್ ಬಾರಿಸಲು ಸಜ್ಜಾದ ತೆಲುಗು ಡಾನ್ಸ್ ಮಾಸ್ಟರ್ ಜಾನಿ. ಹೌದು, ತೆಲುಗಿನಲ್ಲಿ ಜಾನಿ ಮಾಸ್ಟರ್ ಬಹಳ ಬೇಡಿಕೆಯ ನೃತ್ಯ ಸಂಯೋಜಕ. ಜೂನಿಯರ್, NTR, ಅಲ್ಲು ಅರ್ಜುನ್, ರಾಮ್ ಚರಣ್ ರಂತಹ ಟಾಪ್ ನಟರ ಜೊತೆ ಕೆಲಸ ಮಾಡಿದ್ದಾರೆ. ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಕೊರಿಯೋಗ್ರಾಫರ್ ಕೂಡ ಹೌದು. ಕನ್ನಡದಲ್ಲೂ ಪುನೀತ್ ರಾಜ್ಕುಮಾರ್ ನಟಿಸಿದ್ದ ರಾಜ್ಕುಮಾರ ಚಿತ್ರದಲ್ಲಿ ಹಾಡೊಂದಕ್ಕೆ ನಿರ್ದೇಶಕರಾಗಿದ್ರು. ಅಪ್ಪು ಡಾನ್ಸ್ ಹಾಡಿಗೆ ಜಾನಿ ಮಾಸ್ಟರ್ ಕೊರಿಯೋಗ್ರಾಫಿ ಮಾಡಿದ್ರು. ಈ ಹಾಡಿನಲ್ಲಿ ಪುನೀತ್ ಡಾನ್ಸ್ ಭರ್ಜರಿಯೇ ಆಗಿತ್ತು ಮತ್ತು ಅಭಿಮಾನಿಗಳಿಗೆ ಖುಷಿ ತಂದಿತ್ತು. ಅದಾದ ಬಳಿಕ ನಟ ಸಾರ್ವಭೌಮ ಸಿನಿಮಾದ ಓಪನ್ ದಿ ಬಾಟಲ್ ಹಾಡ್ನಲ್ಲೂ ಜಾನಿ ಮಾಸ್ಟರ್ ನಿರ್ದೇಶನ ಮಾಡಿದ್ರು. ಇದೀಗ ಪುನೀತ್ ರಾಜ್ಕುಮಾರ್ ಜೊತೆ ಮತ್ತೊಮ್ಮೆ ಜಾನಿ ಮಾಸ್ಟರ್ ಕೆಲಸ ಮಾಡ್ತಿದ್ದಾರೆ. ಅದು ಯುವರತ್ನ ಸಿನಿಮಾದ ಹಾಡೊಂದಕ್ಕೆ ಜಾನಿ ಮಾಸ್ಟರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಮೂಲಕ ಹ್ಯಾಟ್ರಿಕ್ ಬಾರಿಸಲು ಸಜ್ಜಾಗಿದ್ದಾರೆ. ಅವತಾರ ಪುರುಷನಾಗಿ ಬಂದ ಶರಣ್, ನಾಯಕ ನಟನಾಗಿ ಶರಣ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ವಿಕ್ಟರಿ, ಅಧ್ಯಕ್ಷ, ಜಯಲಲಿತಾ ಅಂತಹ ಸೂಪರ್ ಹಿಟ್ ಸಿನಿಮಾಗಳು ಶರಣ್ ನಾಯಕ ನಟರಾಗಿ ಮುಂದುವರಿಯಲು ಸಹಕಾರಿಯಾಗಿದೆ. ಕಾಮಿಡಿ ನಟನಾಗಿ ಮಿಂಚುತ್ತಿದ್ದ ಶರಣ್ ರನ್ನು ನಾಯಕನಾದ ಮೇಲೂ ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಹರಿಸಿದ್ದಾರೆ. ಶರಣ್ ಹುಟ್ಟು ಹಬ್ಬದ ಪ್ರಯುಕ್ತ ಅವತಾರ ಪುರುಷ ಚಿತ್ರದ ಟೀಸರ್ ಅನ್ನ ಅಭಿಮಾನಿಗಳಿಗೆ ಗಿಫ್ಟ್ ಆಗಿ ನೀಡಲಾಗಿದೆ. ಕುತೂಹಲ ಹೆಚ್ಚಿಸುವ ಟೀಸರ್ ಇದಾಗಿದ್ದು ಚಿತ್ರಕ್ಕೆ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿದ್ದಾರೆ. ಅಂದಹಾಗೆ ಅವತಾರ ಪುರುಷ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ. ಶರಣ್ಗೆ ನಾಯಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಂಡಿದ್ದಾರೆ. ಚುಟು ಚುಟು ಹಾಡಿನ ಮೂಲಕ ಮೋಡಿ ಮಾಡಿದ್ದ ಈ ಜೋಡಿ ಮತ್ತೆ ಒಂದಾಗಿ ಬರ್ತಿರೋದು ಅಭಿಮಾನಿಗಳಲ್ಲಿ ಕುತೂಹಲ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ರಾಜ್ ವಿಷ್ಣುಗೆ ಯಾಕಿಲ್ಲ ಮೇಣದ ಪ್ರತಿಮೆ? ಮೇಡಮ್ ಟುಸಾಡ್ ವಿರುದ್ಧ ಹರಿಪ್ರಿಯಾ ಕಿಡಿ. ಮೇಡಮ್ ಟುಸಾಡ್ ಮ್ಯೂಸಿಯಂನಲ್ಲಿ ಸಿನಿಮಾ ಕಲಾವಿದರಿಗೆ ಮೇಣದ ಪ್ರತಿಮೆ ಮೂಲಕ ಗೌರವ ನೀಡುವ ಸಂಪ್ರದಾಯವಿದೆ. ದೇಶದ ಹಲವು ಪ್ರಮುಖ ನಗರಗಳಲ್ಲಿ ಮೇಡಮ್ ಟುಸಾಡ್ ಮ್ಯೂಸಿಯಂ ನಿರ್ಮಿಸಲಾಗಿದ್ದು ಅನೇಕ ಭಾರತೀಯ ಸಿನಿ ಕಲಾವಿದರ ಮೇಣದ ಪ್ರತಿಮೆ ನಿರ್ಮಿಸಲಾಗಿದೆ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಅಮೀರ್ ಖಾನ್, ಕತ್ರಿನಾ ಕೈಫ್, ಕರೀನಾ, ಕಾಜೋಲ್, ಅನಿಲ್ ಕಪೂರ್, ಮಾಧುರಿ ದೀಕ್ಷಿತ್, ಐಶ್ವರ್ಯ ರೈ, ಹೃತಿಕ್ ರೋಷನ್, ವರುಣ್ ಧವನ್, ದೀಪಿಕಾ ಪಡುಕೋಣೆ,
ರಣಬೀರ್ ಕಪೂರ್ ಹೀಗೆ ಹಿರಿಯ ಹಾಗೂ ಕಿರಿಯ ಕಲಾವಿದರ ಮೇಣದ ಪ್ರತಿಮೆಗಳು ಮೇಡಂ ಟುಸಾಡ್ ಮ್ಯೂಸಿಯಂನಲ್ಲಿದೆ. ಕನ್ನಡ ನಟಿ ಹರಿಪ್ರಿಯಾ ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ನಟಿ, ನಿಜಕ್ಕೂ ಆಯಾ ಇಂಡಸ್ಟ್ರಿಯ ಕಲಾವಿದರ ಮೇಣದ ಪ್ರತಿಮೆ ನೋಡಲು ಖುಷಿಯಾಗುತ್ತದೆ. ಆದರೆ ಇದುವರೆಗೆ ಕನ್ನಡದ ಯಾವೊಬ್ಬ ಕಲಾವಿದನಿಗೂ ಈ ಗೌರವ ಸಿಕ್ಕಿಲ್ಲ. ಕನ್ನಡದ ಖ್ಯಾತ ಕಲಾವಿದರ ಸಾಧನೆಯನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಮತ್ತು ವಿಜಯ್ ಸಿನಿಮಾಗಳ ವಾರ್. ವಾಣಿಜ್ಯ ಮಂಡಳಿಯ ಮೆಟ್ಟಲೇರಿದ ಗುರು ದೇಶಪಾಂಡೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಮತ್ತು ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ನಡುವೆ ವಾರ್ ಶುರುವಾಗಿದೆ. ಅಂದ್ರೆ ಪ್ರಜ್ವಲ್ ಅಭಿನಯದ ಜೆಂಟಲ್ ಮ್ಯಾನ್ ಸಿನಿಮಾ ಮತ್ತು ವಿಜಯ್ ರಾಘವೇಂದ್ರ ಅಭಿನಯದ ಮಾಲ್ಗುಡಿಡಿ ಸಿನಿಮಾಗಳ ನಡುವೆ ಕಿತ್ತಾಟ ಪ್ರಾರಂಭವಾಗಿದೆ. ಈ ಎರಡೂ ಸಿನಿಮಾಗಳು ಒಂದೇ ದಿನ ಅಂದ್ರೆ ಇದೇ ಶುಕ್ರವಾರ ತೆರೆಗೆ ಬರ್ತಿದೆ. ಈ ಎರಡೂ ಸಿನಿಮಾಗೀಗ ಮುಖ್ಯವಾಗಿ ಚಿತ್ರಮಂದಿರದ ಸಮಸ್ಯೆ ಎದುರಾಗಿದೆ. ಸಂತೋಷ್ ಥಿಯೇಟರ್ಗಾಗಿ ಈ ಎರಡು ಸಿನಿಮಾಗಳ ನಡುವೆ ಫೈಟ್ ನಡೀತಿದೆ. ಸಂತೋಷ್ ಚಿತ್ರಮಂದಿರದಲ್ಲಿ ಜೆಂಟಲ್ ಮ್ಯಾನ್ ಸಿನಿಮಾ ರಿಲೀಸ್ ಮಾಡುವುದಾಗಿ ಮೊದಲೇ ಮಾತುಕತೆ ನಡೆಸಿ ಚಿತ್ರಮಂದಿರ ಫಿಕ್ಸ್ ಮಾಡಿಕೊಂಡಿತ್ತು ಚಿತ್ರತಂಡ. ಚಿತ್ರಮಂದಿರದಿಂದ ಮಾಲೀಕ ಅರುಣ್ ಜಯಣ್ಣ ಜೊತೆ ಚಿತ್ರತಂಡ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡಿದ್ರು. ಆದ್ರೆ ಚಿತ್ರಮಂದಿರದ ಮಾಲೀಕರು ಮಾಲ್ಗುಡಿ ಡೇಸ್ ಚಿತ್ರತಂಡದಿಂದ ಅಡ್ವಾನ್ಸ್ ಪಡೆದು ಚಿತ್ರಮಂದಿರವನ್ನು ಮಾಲ್ಗುಡಿ ಡೇಸ್ ಚಿತ್ರತಂಡಕ್ಕೆ ಬಿಟ್ಟುಕೊಟ್ಟಿದೆ ಎಂದು ಜೆಂಟಲ್ ಮ್ಯಾನ್ ಸಿನಿಮಾದ ನಿರ್ಮಾಪಕ ಗುರು ದೇಶಪಾಂಡೆ ದೂರಿದ್ದಾರೆ. ಅಲ್ಲದೆ ಗುರು ದೇಶಪಾಂಡೆ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಗರಂ ಆಗಿ ನ್ಯಾಯ ಒದಗಿಸಿಕೊಡುವಂತೆ ಚಲನಚಿತ್ರ ಮಂಡಳಿಯ ಮೆಟ್ಟಲೇರಿದ್ದಾರೆ. ಪತ್ನಿ ಜೊತೆ ತಮಿಳುನಾಡಿನ ತಿರುನಲ್ಲರ್ಗೆ ಭೇಟಿ ನೀಡಿದ ನಟ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ರಾಬರ್ಟ್ ಚಿತ್ರೀಕರಣ ಮುಗಿಸಿಕೊಂಡು ಕೊಂಚ ಬ್ರೇಕ್ ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಮಾಡಲು ಕ್ಯಾಮ್ರಾ ಹೆಗಲಿರಿಸಿಕೊಂಡು ಉತ್ತರಾಖಂಡ ಕಡೆಗೆ ಪ್ರಯಾಣ ಬಳಸಿದ್ದ ಟಿ ಬಾಸ್ ಮೊನ್ನೆಯಷ್ಟೇ ಬ್ಯಾಂಗ್ಳೂರ್ಗೆ ವಾಪಸ್ ಆಗಿದ್ದಾರೆ. ಈಗ ಮತ್ತೆ ಪತ್ನಿ ಜೊತೆ ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ. ಹೌದು, ದರ್ಶನ್ ಈಗ ಪತ್ನಿ ಜೊತೆ ತಿರುನಲ್ಲರ್ನಲ್ಲಿದ್ದಾರೆ. ತಮಿಳುನಾಡಿನ ತಿರುನಲ್ಲರ್ನ ಪ್ರಸಿದ್ಧ ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ದರ್ಶನ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಂದಹಾಗೆ ದರ್ಶನ್ ತಿರುನಲ್ಲರ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲೇನಲ್ಲ. ಪ್ರತಿ ವರ್ಷ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಈ ಹಿಂದೆ ಭೇಟಿ ನೀಡಿದಾಗ ದರ್ಶನ್ ತುಲಾಭಾರ ಮಾಡಿಸಿದ್ದು, ಆದರೆ ಈ ಬಾರಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ನೀಲಿ ಬಣ್ಣದ ಕಾಸ್ಟ್ಯೂಮ್ನಲ್ಲಿ ದೇವರ ದರ್ಶನಕ್ಕೆ ತೆರಳಿರುವ ದರ್ಶನ್ ಸ್ನೇಹಿತರ ಜೊತೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಫೋಟೋಗೆ ಪೋಸ್ ನೀಡಿದ್ದು, ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತರುಣ್ ಸುಧೀರ್ ನಿರ್ದೇಶಕರಾಗಲು ಕಾರಣರಾಗಿದ್ದು ಅವರ ಈ ಗೆಳೆಯ ಅಂತೆ. ಹೌದು, ನಿರ್ದೇಶಕ ತರುಣ್ ಸುಧೀರ್ ಇಂದು ರಾಬರ್ಟ್ ದಂತಹ ದೊಡ್ಡ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇಂದು ನಿರ್ಮಾಪಕರು ಅವರನ್ನ ನಂಬಿ ಬಂಡವಾಳ ಹಾಕ್ತಿದ್ದಾರೆ. ನಟರು ಕಾಲ್ ಶೀಟ್ ನೀಡ್ತಿದ್ದಾರೆ, ಆದ್ರೆ ಅಂದು ಅವರನ್ನ ನಂಬಿದ್ದು ಒಬ್ಬರು ಮಾತ್ರ. ತರುಣ್ ಸುಧೀರ್ ನಿರ್ದೇಶಕ ಆಗಬಹುದು ಎಂದು ಮೊದಲು ನಂಬಿಕೆ ಇಟ್ಟಿದ್ದು, ಅವರಿಗೆ ಧೈರ್ಯ ತುಂಬಿದ್ದು ಅವರ ಆಪ್ತ ಗೆಳೆಯ ಶರಣ್. ಶರಣ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗೆಳೆಯನಿಗೆ ತರುಣ್ ಶುಭಾಶಯ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶರಣ್ ಬಗ್ಗೆ ಬರೆದಿರುವ ತರುಣ್, ನನ್ನನ್ನು ಯಾರೊಬ್ಬರು ನಂಬದೇ ಇರುವ ಸಮಯದಲ್ಲಿ ನಂಬಿಕೆ ಇಟ್ಟು ಪ್ರೋತ್ಸಾಹ ನೀಡಿದ ಒಬ್ಬನೇ ವ್ಯಕ್ತಿ ಶರಣ್. ಸಹೋದರನ ರೀತಿ ನನಗೆ ಶಕ್ತಿ ತುಂಬಿದ್ದಾನೆ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಎಂದು ಶುಭಾಶಯ ತಿಳಿಸಿದ್ದಾರೆ. ತಮ್ಮ ಹಾಗೂ ಶರಣ್ ಜೊತೆಗಿನ ಫೋಟೋವನ್ನು ಕೂಡ ತರುಣ್ ಹಂಚಿಕೊಂಡಿದ್ದಾರೆ. ತೆರಿಗೆ ವಂಚನೆ ಆರೋಪದಲ್ಲಿ ತಮಿಳು ನಟ ವಿಜಯ್ಗೆ ಐಟಿ ವಿಚಾರಣೆ. ಆದಾಯ ತೆರಿಗೆ ವಂಚನೆ ಆರೋಪದಲ್ಲಿ ತಮಿಳು ನಟ ವಿಜಯ್ ಅವರನ್ನ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಜಯ್ ಅಭಿನಯದ ಬಿಗಿಲ್ ಸಿನಿಮಾದ ಸಂಬಂಧಪಟ್ಟಂತೆ ಲೆಕ್ಕಾಚಾರದಲ್ಲಿ ವಂಚನೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಜಯ್ ಅವರನ್ನ ಪ್ರಶ್ನಿಸುತ್ತಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ವಿಜಯ್ ಅವರನ್ನ ಮಾತ್ರವಲ್ಲ, ಬಿಗಿಲ್ ಸಿನಿಮಾ ನಿರ್ಮಿಸುತ್ತಿದ್ದ ಎಜಿಎಸ್ ಪ್ರೊಡಕ್ಷನ್ ಸಂಸ್ಥೆ ಹಾಗೂ ಫೈನಾನ್ಸರ್ ಅನ್ಬು ಚಲಿಯಾನ್ ಅವರ ಆಸ್ತಿ ಬಗ್ಗೆಯೂ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಈ ವಾರ ಕನ್ನಡದಲ್ಲಿ ಒಟ್ಟು 11 ಚಿತ್ರಗಳ ಬಿಡುಗಡೆ. ಒಂದು ವಾರದಲ್ಲಿ 4-5 ಚಿತ್ರಗಳು ಬಿಡುಗಡೆಯಾಗುವುದು ಸಹಜ. ಈ 4-5 ಚಿತ್ರಗಳನ್ನ ನೋಡಲು ಪ್ರೇಕ್ಷಕರು 2-3 ವಾರ ಸಮಯ ತೆಗೋತಾರೆ. ಅಷ್ಟೊತ್ತಿಗೆ ಆ ಸಿನಿಮಾ ಥಿಯೇಟರ್ನಿಂದ ಎತ್ತಂಗಡಿಯಾಗಿರುತ್ತದೆ. ಇಂತಹ ಕ್ಲಿಷ್ಟಕರ ಸನ್ನಿವೇಶ ಇದ್ರೂ ಸಿನಿಮಾ ಬಿಡುಗಡೆಯ ಸಂಖ್ಯೆ ಕಡಿಮೆ ಆಗಿಲ್ಲ. ಈ ವಾರ ಕನ್ನಡದಲ್ಲಿ ಬರೋಬ್ಬರಿ 11 ಸಿನಿಮಾಗಳು ಬಿಡುಗಡೆಯಾಗ್ತಿದೆ. ಬರೀ ಕನ್ನಡದಲ್ಲಿ ಮಾತ್ರವಲ್ಲ, ಬೇರೆ ಭಾಷೆಗಳಲ್ಲೂ ಈ ವಾರ ಇಂತಹದೇ ಸ್ಥಿತಿ ಇರುತ್ತದೆ.
ಇರುತ್ತದೆ. ಜೆಂಟಲ್ ಮ್ಯಾನ್, ಮಾಲ್ಗುಡಿ ಡೇಸ್, ಮತ್ತೆ ಉದ್ಭವ, ಬಿಲ್ ಗೇಟ್ಸ್, ಜಿಲ್ಕಾ ಮತ್ತು ದಿಯಾ ಥರ್ಡ್ ಕ್ಲಾಸ್, ಇಷ್ಟು ಚಿತ್ರಗಳ ಜೊತೆ ಇನ್ನು 4 ಚಿತ್ರಗಳು ಈ ವಾರ ಥಿಯೇಟರ್ ಅಂಗಳಕ್ಕೆ ಕಾಲಿಡ್ತಿದೆ. ಪುರ್ಸೋ ಡ್ರಾಮಾ, ಡೆಡ್ಲಿ ಆಫರ್, ಅರಿಷಡ್ ವರ್ಗ, ಓಜೋಸ್ ಎಂಬ ಹೊಸಬರ ಚಿತ್ರಗಳು ಈ ವಾರ ಪ್ರೇಕ್ಷಕರ ಮನ ಗೆಲ್ಲಲು ಪೈಪೋಟಿಗೆ ಬಿದ್ದಿವೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.